ಭಾರತದ ಇತಿಹಾಸದಲ್ಲಿ ಇವತ್ತಿನ ದಿನ ಬರೆದಿಡುವ ದಿನ ಅಂದರೆ ತಪ್ಪಾಗಿಲ್ಲ. ಯಾಕಂದರೆ ಹರಿಯುವ ನೀರಿನಲ್ಲಿ ಇಲ್ಲಿವರೆಗೂ ಭಾರತದಲ್ಲಿ ಯಾರೂ ಸಹ ಇಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ದಿಲ್ಲ. ಆದರೆ ಕನ್ನಯ್ಯ ನಾಯ್ಡು ತಂಡ ತುಂಗಭದ್ರ ಜಲಾಶಯದ 19 ಕ್ರಸ್ಟ್ ಗೇಟ್ ಕೊಚ್ಚೋಗಿತ್ತು, ಅದನ್ನು ತಡೆಹಿಡಿಯಲು ಈಗ ಯಶಸ್ವಿ ಆಗಿದ್ದಾರೆ ಅಂತ ಹೇಳ್ಬೋದು. ಸಂಪೂರ್ಣವಾಗಿ ಯಶಸ್ವಿ ಆಗಿದ್ದಾರೆ. ರೈತರ ಆತಂಕ ಸಹ ದೂರವಾಗಿದೆ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರುವಂಥ ತುಂಗಭದ್ರ ಜಲಾಶಯದ ಮುಂಭಾಗದಲ್ಲಿದ್ದೀವಿ. ಅಂದರೆ 33 ಕ್ರಸ್ಟ್ ಗೇಟ್ಗಳ ಮುಂಭಾಗದಲ್ಲಿದ್ದೀವಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, 33 ಕ್ರಸ್ಟ್ ಗೇಟ್ಗಳಲ್ಲಿ ಕಳೆದ ಒಂದು ವಾರದ ಹಿಂದೆ ಅಂದರೆ ಶನಿವಾರ ರಾತ್ರಿ 11 ಗಂಟೆಯ ಸಮರಿಗೆ 19 ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿ ಅಪಾರ ಪ್ರಮಾಣದ ನೀರು ನದಿಗೆ ಹರಿತಾ ಇತ್ತು. ಈ ಒಂದು ಸುದ್ದಿ ಕಾಡ್ಗಿಚ್ಚಿನಿಂದೇ ಎಲ್ಲ ಸುದ್ದಿ ಹರಡಿ ಏನಪ್ಪ ಸಾಕಷ್ಟು ರೈತರಿಗೆ ಆಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಸಾಕಷ್ಟು ತೊಂದರೆ ಅಂದರೆ ಸಮಸ್ಯೆಯನ್ನು ಆತಂಕಕ್ಕೆ ಮನೆ ಮಾಡಿತ್ತು. ಯಾಕಂದರೆ 6 ಲಕ್ಷ ತುಂಗಭದ್ರಾದ ಅಚ್ಚುಕಟ್ಟು ಪ್ರದೇಶದಲ್ಲಿ ಕೊಪ್ಪಳ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ವಿಜಯನಗರ ಆಗಿರ್ಬೋದು, ರಾಯಚೂರು 4 ಜಿಲ್ಲೆಗಳಲ್ಲಿ ಆಗಿರ್ಬೋದು ಮತ್ತು ಆಂಧ್ರ ಮತ್ತು ತೆಲಂಗಾಣದ ಕೆಲ ಜಿಲ್ಲೆಗಳಲ್ಲಿ ಇದೇ ತುಂಗಭದ್ರ ಜಲಾಶಯದಿಂದ ಭತ್ತ ಆಗಿರ್ಬೋದು, ಬಾಳೆ ಆಗಿರ್ಬೋದು, ಕಬ್ಬು ಆಗಿರ್ಬೋದು, ತೆಂಗು ಹೀಗೆ ನಾನಾ ಬೆಳೆಗಳನ್ನು ಬೆಳೀತಾ ಇದ್ರು. ಆದರೆ ತುಂಗಭದ್ರ ಜಲಾಶಯದಿಂದ ಈ ರೀತಿಯಾದ ಸಮಸ್ಯೆಯಿಂದ ಸಾಕಷ್ಟು ಸಮಸ್ಯೆ ಅಂದರೆ ಆತಂಕಕ್ಕೆ ಮನೆ ಮಾಡಿತ್ತು. ನಾವು ಭತ್ತ ಬೆಳೆದಿದ್ದೀವಿ, ನೀರು ಸಿಗ್ತಾವಿಲ್ಲೋ ಒಂದನೇ ಬೆಳೆಗೆ ಅಂತ ಸಾಕಷ್ಟು ಸಮಸ್ಯೆ ಅಂದರೆ ಎದುರಾಗಿತ್ತು. ಆದರೆ ಅದೇ ಕನ್ನಯ್ಯ ಅಂದರೆ ಹೈದರಾಬಾದ್ ಮೂಲದ ಕನ್ನಯ್ಯ ನಾಯ್ಡು ತಂಡ ಈಗ ಅದೇ ಯಶಸ್ಸು ಅಂದರೆ ಕಳೆದ ಒಂದು ವಾರಗಳಿಂದ ನಿರಂತರವಾಗಿ ಇಲ್ಲಿ ತುಂಗಭದ್ರ ಡ್ಯಾಮ್ ಮೇಲೆ ಬೀಡುಬಿಟ್ಟು ಈಗ 3 ಕಡೆ ಅಂದರೆ ಜಿಂದಾಲ್ ಆಗಿರ್ಬೋದು, ನಾರಾಯಣ ಇಂಜಿನಿಯರಿಂಗ್ ಆಗಿರ್ಬೋದು, ಅಮಿತ್ ಇಂಜಿನಿಯರ್ಸ್ 3 ಕಡೆ ಅಂದರೆ 5 ಕ್ರಸ್ಟ್ಗಟ್ಟೆಗಳನ್ನು ಸಿದ್ಧತೆ ಮಾಡಿ ಅಂದರೆ 64 ಉದ್ದ 4 ಅಡಿ ಎತ್ತರದ 5 ಕ್ರಸ್ಟ್ಗಟ್ಟೆಯನ್ನು ಸಿದ್ಧತೆ ಮಾಡಿ ನಿನ್ನೆ 1 ಕ್ರಸ್ಟ್ಗೇಟನ್ನು ಏನಂದ್ರೆ ಯಶಸ್ವಿ ಆಗಿ ಏನಂದ್ರೆ ಆ ಸ್ಟಾಪ್ ಲಾಗ್ ಹೆಲ್ಮೆಟನ್ನು ಅಂದರೆ ಇಳಿಸಲು ಯಶಸ್ವಿ ಆಗಿತ್ತು. ಅದೊಂದು ಒಂದು ದಾಖಲೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಭಾರತದಲ್ಲಿ ಇದುವರೆಗೂ ನೀರು ಹರಿತಿರುವ ಸಮಯದಲ್ಲಿ ಯಾರು ಇಲ್ಲಿವರೆಗೂ ಯಾವುದೇ ರೀತಿ ಸ್ಟಾಪ್ ಲಾಗ್ ಹೆಲ್ಮೆಟನ್ನು ಇಲ್ಲಿವರೆಗೂ ಯಾವುದು ಸಹ ಇಟ್ಟಿಲ್ಲ. ಯಾಕಂದ್ರೆ ನೀರು ನಿಲ್ದ ಮೇಲೆ ನಿಂತಾಗ ಅಂದರೆ ಬೇಸಿಗೆ ಕಾಲದಲ್ಲಿ ಇಂಥೊಂದು ದುಸ್ಸಾಹಸ ಮಾಡ್ತಾಯಿದ್ರು. ಆದರೆ ಇದೇ ಮೊದಲ ಬಾರಿಗೆ ನೀರು, ಯಾಕಂದರೆ ತುಂಗಭದ್ರ ಜಲಾಶಯದಲ್ಲಿ 105 ಟಿಎಂಸಿ ಸಮರ್ಥಿಸಿದ ತುಂಗಭದ್ರ ಜಲಾಶಯ 40 ಟಿಎಂಸಿ ಸಹ ಈಗ ಅವರು ಖಾಲಿ ಮಾಡಿದ ಮೇಲೆ ಆಮೇಲೆ ನೀರು ಹರಿತಾ ಇತ್ತು. ಆ ಸಮಯದಲ್ಲಿ ಇದೊಂದು ಸಾಹಸ ಮಾಡಿ, ಇದು ಧೈರ್ಯ ಮಾಡಿ, ಇದೊಂದು ಯಶಸ್ವಿಯಾಗಿ ಹೆಲ್ಮೆಟನ್ನು ಇಟ್ಟಿದ್ದಾರೆ. ಆ ಕಾರಣಕ್ಕೆ ಈಗಾಗಲೇ ಸಂಪೂರ್ಣವಾಗಿ ಇವತ್ತು ನಿನ್ನೆ 1 ಹೆಲ್ಮೆಟ್ ಇದ್ದರು, ಇವತ್ತು 4 ಹೆಲ್ಮೆಟ್ಗಳನ್ನ ಇಟ್ಟು 5 ಸಂಪೂರ್ಣವಾಗಿ ನಿಲ್ಲಿಸುವಂಥ ಕೆಲಸ ಈಗಾಗಲೇ ಯಶಸ್ವಿಯಾಗಿ ಕನ್ನಯ್ಯ ನಾಯ್ಡು ತಂಡದ ಎಲ್ಲ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಈಗ ಸಂಪೂರ್ಣವಾಗಿ ಯಾವುದೇ ತಾತ್ಕಾಲಿಕವಾಗಿ ಆ ಕೆಟ್ಟಗಳನ್ನ ನಿಲ್ಲಿಸಿದ್ದಾರೆ. ಆದರೆ 105 TMC ನಿಂತರೂ ಸಹ ಅಂದರೆ ಮಲೆನಾಡಿನ ಭಾಗದಲ್ಲಿ ಅಪಾರ ಪ್ರಮಾಣದ ನೀರು ಮಳೆ ಬಂದರೆ ಮತ್ತೆ ನೀರು 105 TMC ಸಮರ್ಥದ ತುಂಗಭದ್ರ ಜಲಾಶಯ ನಿಲ್ಲಿಸೋಕ್ಕೂ ಅವಕಾಶ ಇದೆ. ಈ ಗೇಟಿನಿಂದ 19 ಗೇಟ್ ಈಗಾಗಲೇ ತಾತ್ಕಾಲಿಕವಾಗಿ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಈಗ ನೋಡ್ತಾ ಇರೋದು 33 ಗೇಟ್ಗಳಲ್ಲಿ ನೀರು ಸಹ ಎಲ್ಲ ಬಂದ್ ಮಾಡಿದ್ದಾರೆ. ಕೇವಲ 19 ಕ್ರಸ್ಟ್ ಗೇಟಲ್ಲಿ 100 ರಿಂದ 150 ಕ್ಯೂಸೆಸ್ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಲೀಕೇಜ್ ಆಗ್ತಾ ಇದೆ ಹೊರತು ಯಾವುದೇ ರೀತಿ ನೀರು ಹೋಗ್ತಾ ಇಲ್ಲ, ನೀರು ಬಂದ್ ಮಾಡಿದ್ದಾರೆ. ನೋಡ್ತಾರೆ ಇದೊಂದು ಖುಷಿಯಾಗಿದ ವಿಚಾರ, ರೈತರಿಗೆ ಒಂದು ಖುಷಿಯಾದ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಈಗ 70 TMC ನೀರಿದ್ದಾವೆ. ಅವ್ರು ಹೇಳಿದ ಪ್ರಕಾರ ಮೊದಲೇ 60 ರಿಂದ 65 TMC ನೀರು ಬಿಡಬೇಕಾಯ್ತಂದ್ರೆ ಅಲ್ಲಿ ಅವಾಗಲೇ ರೈತರೆಲ್ಲ ಆತಂಕ ಒಳಪಟ್ಟಿದ್ರು, ಅಧಿಕಾರಿಗಳಾಗಿರ್ಬೋದು ಮತ್ತು ಜನಪ್ರತಿನಿಧಿಗಳು ಇದೇ ಮಾತನ್ನು ಹೇಳಿದರು. ಆದರೆ ಏನೂ ಆಗಲಿ ನೀರಲ್ಲೇ ಮೊದಲೇ ಒಂದು ಸಕ್ಸಸ್ ಮಾಡಬೇಕನ್ನೋ ಕಾರಣಕ್ಕಾಗಿ ಇದು ಮಾಡಿದರು. ಆದರೆ ಇವತ್ತು ಸಕ್ಸಸ್ ಆಗಿದೆ, ಖುಷಿಯೂ ಆಗ್ತಾ ಇದೆ. ರಾಜ್ಯದ ಅಲ್ಲ 4 ಜಿಲ್ಲೆಗಳ ಮತ್ತು ಆಂಧ್ರ ತೆಲಂಗಾಣ ಎಲ್ಲ ರೈತರು ಸಹ ಖುಷಿ ಪಡ್ತಾ ಇದ್ದಾರೆ. ಇಂದೊಂದು ದುಸ್ಸಾಹಸ ಇಂದೊಂದು ಮಾಡಿದ ಇದೊಂದು ದಾಖಲೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆ ಹೇಳ್ಬೇಕಂದ್ರೆ ಇದೊಂದು ದಾಖಲೆ ನಿರ್ಮಿಸಿದ್ದಾರೆ ಅಂತ ಹೇಳ್ಬೋದು. ತುಂಗಭದ್ರ ಜಲಾಶಯ ಇದೊಂದು 70 ವರ್ಷದಲ್ಲಿ ಇದೇ ಮೊದಲ ಬಾರಿ ಕ್ರಸ್ಟ್ ಗೇಟ್ ಇದು ಕೊಚ್ಚೋಗಿದ್ದು. ಆದರೆ ಅದನ್ನು ಅಷ್ಟೇ ಸಮಯದಲ್ಲಿ ಅಂದ್ರೆ 30 ರಿಂದ 40 TMC ಏನಂದ್ರೆ ನದಿಗೆ ಪಾಲಾಯಿತು, ನದಿ ಪಾಲಾಯಿತು. ಆದರೂ ನೀರು ಇನ್ನೂ ಉಳಿಸ್ಕೊಂಡು 70 TMC ನೀರು ಉಳಿಸ್ಕೊಂಡು ಅದರಲ್ಲಿ ಕೆಲಸ ಮಾಡಿ ಯಶಸ್ವಿ ಆಗಿದ್ದಾರೆ. ಈಗ ಸಂಪೂರ್ಣವಾಗಿ ಏನಂದ್ರೆ ಖುಷಿ ಪಡುವಂಥ ವಿಚಾರ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿನಯ್ ಗದ್ದೆ, ಮುಕುಣಗದ್ದೆ, ಪಬ್ಲಿಕ್ ಟಿವಿ ಕೊಪ್ಪಳ.